ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಹೊಸ ಹೊಸ ನ್ಯೂಸ್ ಅಪ್ಡೇಟ್ಸ್ ಗಾಗಿ ಈ ಕೂಡಲೇ ನಮ್ಮ ಸಾಕ್ಷಿ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಚಾನೆಲ್ ಗೆ ಚೆನ್ನಾಗಿ ಈ ಗ್ರಾಮದಲ್ಲಿ ಹೆಚ್ಚು ರೈತ ವರ್ಗದ ಜನರು ಕೃಷಿಯನ್ನೇ ಜೀವನವನ್ನೇ ನಂಬಿಕೊಂಡು ಬದುಕುತ್ತಿರುವವರು. ಈ ತೋಡಿನ ಕಂಠ ಒಡೆಯುವುದಕ್ಕೂ ಒಂದು ಕಾರಣವಿದೆ. ಈ ತೋಡು ಮಳೆಗಾಲದಲ್ಲಿ ಬೆಟ್ಟ ಗುಡ್ಡಗಳಿಂದ ಬಂದ ನೀರು ಈ ತೋಡಿನಲ್ಲಿಳಿದು ಹೊಳೆಗೆ ಹೋಗಿ ಸೇರುತ್ತದೆ. ಇದು ಯಾವ ಕೃಷಿಕರಿಗೂ ಸಂಬಂಧಪಟ್ಟಂತಹ ಜಾಗವಾಗಿರುವುದಿಲ್ಲ, ಇದು ಸರ್ಕಾರಕ್ಕೆ ಸಂಬಂಧಿಸಿದ ಜಾಗವೇ. ಆದರೂ ಮಳೆಗಾಲದಲ್ಲಿ ಭಾರಿ ನೀರು ಎಲ್ಲ ಕಡೆಯಿಂದಲೂ ಬಂದು ಇದೇ ತೋಡಿನಿಂದ ಹೊಳೆಗೆ ಸೇರಿಕೊಳ್ಳುತ್ತದೆ. ನೀರು ನುಗ್ಗಿ ನಾಟಿ ಮಾಡಿರುವ ಗದ್ದೆ ನಾಶ ಆಗುವುದಕ್ಕೆ ಅಲ್ಲಿನ ಒಬ್ಬ ಪ್ರಭಾವಿ ವ್ಯಕ್ತಿಯೇ ಕಾರಣ. ತಮ್ಮ ತೋಟಕ್ಕೆ ನೀರು ಹರಿಯುವುದಕ್ಕಾಗಿ ತಮ್ಮ ಜಮೀನಿಗೆ ಅನುಕೂಲ ಆಗಬೇಕೆನ್ನುವ ಸ್ವಾರ್ಥ ಕಾರಣದಿಂದ ಸಾರ್ವಜನಿಕವಾಗಿರುವ ತೋಡಿನಲ್ಲಿ ಮೋರಿ ಹಾಕಿ ಮಣ್ಣು ಮುಚ್ಚಿದ್ದಾರೆ. ಆದ ಕಾರಣ ಭಾರಿ ಮಳೆಯಿಂದ ರಭಸದಿಂದ ಹರಿಯುವ ನೀರು ಮೋರಿಯಲ್ಲಿ ಹೋಗುವ ನೀರು ತಡೆದುಕೊಳ್ಳುವ ಶಕ್ತಿ ಇಲ್ಲದ ಕಾರಣ ತೋಡಿನ ಕಟ್ಟೆ ಒಡೆದು ಕೃಷಿ ಮಾಡಿರುವ ಗದ್ದೆಗೆ ನುಗ್ಗಿದ ಕಾರಣ ನೂರಾರು ಎಕರೆ ಕೃಷಿ ಭೂಮಿ ನಾಶವಾಗಿ ಹೋಗಿದೆ. ಗ್ರಾಮಸ್ಥರೆಲ್ಲರೂ ಸೇರಿ ಬೇಸಿಗೆಯಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ಮನವಿಯನ್ನ ಮಾಡಿರುತ್ತಾರೆ. ಆದರೂ ಮಳೆಗಾಲ ಸಮೀಪಿಸುತ್ತಿರುವ ಸಮಯದಲ್ಲಿ ಈ ಮಣ್ಣು ಹಾಕುವುದರಿಂದ ನಮ್ಮ ಕೃಷಿ ಭೂಮಿ ಹಾಳಾಗುತ್ತದೆ, ದಯವಿಟ್ಟು ಇದನ್ನ ತೆರವುಗೊಳಿಸಿ ಎಂದು ಪಿಡಿಒ ಅವರಿಗೆ ಗ್ರಾಮಸ್ಥರೆಲ್ಲರೂ ಸೇರಿ ಮನವಿಯನ್ನ ಮಾಡಿರುತ್ತಾರೆ. ಆದರೆ ಪಿಡಿಒ ಅವರಿಗೆ ಇದರ ಬಗ್ಗೆ ಆಸಕ್ತಿ ಇಲ್ಲ. ಆದರೆ ಮಳೆಗಾಲ ಬಂದು ಎಷ್ಟೋ ಸಮಯವಾದರೂ ನೂರಾರು ಎಕರೆ ಕೃಷಿ ಭೂಮಿ ನಾಶವಾದರೂ ಕೂಡ ಪಿಡಿಒ ಚಂದ್ರಕಾಂತ್ ಸಾಹೇಬ್ರು ಮಾತ್ರ ಭಾರಿ ನಿದ್ರೆಗೆ ಜಾರಿದ್ದಾರೆ. ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695.